ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್ ಇವತ್ತಿನ ಟಾಪಿಕಲ್ಲಿ ನಾನು ಸಿ ಆರ್ ಎಲ್ ಅಂತ ಅಂದರೆ ಏನು ಆ್ಯಂಡ್ ಅದನ್ನು ಏನಕ್ಕೆ ಮಾಡಿಸ್ಬೇಕು ಆ್ಯಂಡ್ ಯಾವ ಮಂತಲ್ಲಿ ಅದನ್ನು ಮಾಡಿಸ್ತಾರೆ ಏನಕ್ಕೆ ಇದನ್ನು ಕಂಪಲ್ಸರಿ ಮಾಡಿಸ್ತಾರೆ ಆ್ಯಂಡ್ ಇದರಿಂದ ಅಂದರೆ ಬಾಯ್ ಬೇಬಿ ಆಗುತ್ತಾ ಗರ್ಲ್ ಬೇಬಿ ಆಗುತ್ತಾ ಯಾವ ಬೇಬಿ ಆಗುತ್ತೆ ಅಂತ ಜೆಂಡರ್ ಪ್ರೊಡಿಕ್ಷನ್ ಮಾಡಬಹುದಾ ಎಲ್ಲಾನು ಫುಲ್ಲು ಡೀಟೇಲ್ ಆಗಿ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ವೀಡಿಯೋನ ಸ್ಕಿಪ್ ಮಾಡಿದೇನೆ ಎಂಡಿಂಗ್ವರೆಗೂ ನೋಡಿ ಹಾಗೇನೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇರವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ತಡ ಮಾಡಿದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಗೈಸ್ ಮೊದಲಿಗೆ ಒಂದು ಸ್ಕ್ಯಾನಿಂಗ್ ರಿಪೋರ್ಟ್ಸ್ ನಿಮಗೆ ಸಿಕ್ತು ಅಂದ ತಕ್ಷಣ ನೀವು ಮೇಯ್ನಾಗಿ ಇದನ್ನು ಚೆಕ್ ಮಾಡಬೇಕಾಗುತ್ತೆ ಏನಪ್ಪ ಅಂತಂದರೆ ನೇಮು ಅಂದರೆ ನಿಮ್ಮ ನೇಮು ಏಜು ಇಲ್ಲಾಂದರೆ ಅಡ್ರೆಸ್ ಕೊಟ್ಟಿರ್ತಾರೆ ಅಡ್ರೆಸ್ಸು ಎಲ್ ಎಮ್ ಪಿ ಡೇಟು ಇ ಡಿ ಡೇಟು ಎಲ್ಲನೂ ನೀವು ಚೆಕ್ ಮಾಡಬೇಕಾಗುತ್ತೆ ಯಾಕಪ್ಪ ಅಂತಂದರೆ ಈಗ ಎಲ್ಲ ಡಯಾಗ್ನೋಸ್ಟಿಕ್ಸ್ ಸೆಂಟರಲ್ಲೂ ಕರೆಕ್ಟಾಗಿ ನೋಡ್ಬಿಟ್ಟೆ ಕೊಡ್ತಾರೆ ಅಂದರೂ ಕೂಡ ಒಂದೊಂದು ಟೈಮು ಎಕ್ಸ್ಚೇಂಜ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಓಕೆನಾ ಈಗ ಫಾರ್ ಎಕ್ಸಾಂಪಲ್ ಏನಂತ ನೇಮ್ ಬಂದು ನಂದು ನಂದಿನಿ ಅಲ್ವಾ ಸೊ ನಂದಿನಿ ಅವರು ಇನ್ನೊಬ್ರು ಇರ್ತಾರೆ ಅಂತ ಅನ್ಕೊಳ್ಳಿ ಅವ್ರ ಸ್ಕ್ಯಾನಿಂಗ್ ರಿಪೋರ್ಟ್ಸ್ ನಿಮ್ಗೆ ಹೋಗ್ಬೋದು ಇಲ್ಲ ನಿಮ್ದು ಅವ್ರಿಗೆ ಹೋಗ್ಬೋದು ಈ ತರ ಆಗೋ ಚಾನ್ಸಸ್ ಇರುತ್ತಲ್ವಾ ಸೊ ಹಾಗಾಗಿ ನೀವು ಫಸ್ಟ್ ಮೇನ್ ಆಗಿ ಒಂದು ಸ್ಕ್ಯಾನಿಂಗ್ ರಿಪೋರ್ಟ್ಸ್ ನಮ್ ಕೈಗೆ ಸಿಕ್ಕದ ತಕ್ಷಣ ಮೇನ್ ಆಗಿ ನಮ್ಮ ನೇಮ್ ಅಂಡ್ ಏಜು ಅಡ್ರೆಸ್ ಕೊಟ್ಟಿದ್ರೆ ಅಡ್ರೆಸ್ ಅಂಡ್ ಫೋನ್ ನಂಬರ್ ಕೊಟ್ಟಿದ್ರೆ ಫೋನ್ ನಂಬರ್ ಹಾಗೇನೆ ಇಲ್ಲಿ ಯಾವ ಡೇಟಾ ನಾವು ಮಾಡಿಸಿದ್ದು ಬಿಲ್ ನಂಬರ್ ಇದನ್ನೆಲ್ಲ ಕೊಟ್ಟಿರ್ತಾರೆ ಓಕೆನಾ ಅದನ್ನ ನೀವು ಫಸ್ಟ್ ಚೆಕ್ ಮಾಡ್ಕೊಳ್ಬೇಕು ಯಾಕಂದ್ರೆ ಈ ವಿಡಿಯೋ ನೋಡೋರು ಹೊಸಬ್ರು ಇರ್ತೀರ ಅಲ್ವಾ ಹಾಗಾಗಿ ನಾನು ಎಲ್ಲಾ ವಿಡಿಯೋದಲ್ಲೂ ಅಂದ್ರೆ ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಎಲ್ಲ ಶೇರ್ ಮಾಡಿ ಮಾಡ್ತೀನಲ್ಲ ಆ ವಿಡಿಯೋಗಳಲ್ಲಿ ನಾನು ಎಲ್ಲ ವಿಡಿಯೋದಲ್ಲಿ ಇದನ್ನು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಓಕೆನಾ ಸೊ ಗಾಯಸ್ ಇವಾಗ ಟಾಪಿಕಿಗೆ ಬರೋಣ ಈಗ ನಾನು ಸಿ ಆರ್ ಎಲ್ ಅಂತ ಅಂದರೆ ಏನು ಅಂತ ನಾನು ನಿಮಗೆ ಹೇಳ್ತೀನಿ ಓಕೆನಾ ಇಲ್ಲಿ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಸಿ ಆರ್ ಎಲ್ ಮೆಷರ್ಸ್ ಅಂತ ಕೊಟ್ಟಿದ್ದಾರೆ ಸಿ ಆರ್ ಎಲ್ ಅಂತ ಅಂತ ಅಂದರೆ ಕ್ರೌನ್ ರೆಮ್ ಲೆಂತ್ ಅಂತ ಓಕೆನಾ ಅಂದರೆ ಮಗುವಿಂದು ತಲೆಯಿಂದ ಹಿಡಿದು ಸೊಂಟದೊರ್ಗೆ ಇರುವಂಥ ಲೆಂತ್ನ ಇಲ್ಲಿ ಮೆಷರ್ ಮಾಡ್ತಾರೆ ಓಕೆನಾ ಇದನ್ನು ಬಂದು ಗಾಯಿಸಿ ಏನಪ್ಪ ಅಂತಂದರೆ ತ್ರೀ ಮಂತ್ಸ್ ಸ್ಕ್ಯಾನಿಂಗಲ್ಲಿ ಇದನ್ನ ಮಾಡ್ತಾರೆ ಓಕೆನಾ ಅಂತ ಅಂದರೆ ಟ್ವೆಲ್ ಟು ಫೋರ್ಟೀನ್ ವೀಕ್ಸ್ ಒಳಗಡೆ ನಾವು ಸಿ ಆರ್ ಎಲ್ ಮೆಷರ್ಸ್ನ ನಾವು ಚೆಕ್ ಮಾಡಬೇಕಾಗತ್ತೆ ಸರಿನಾ ಇಲ್ಲಿ ಏನಂತ ಅಂದರೆ ಸಿಕ್ಸ್ ಟು ಫೋರ್ಟೀನ್ ವೀಕ್ಸ್ ಒಳಗಡೆ ಇದನ್ನ ಅಂದರೆ ಸಿ ಆರ್ ಎಲ್ ಮೆಷರ್ಸ್ನ ಚೆಕ್ ಮಾಡ್ತಾರೆ ಯಾಕೆ ಅಂತ ನೀವು ಕೇಳೋದಾದರೆ ಈಗ ನಿಮ್ಮದು ಪೀರಿಯಡ್ಸು ಮಿಸ್ ಆಗಿರುತ್ತೆ ಅಲ್ವಾ ಆ ಡೇಟ್ ನಿಮಗೆ ಗೊತ್ತಿರೋದಿಲ್ಲ ಮರ್ತ್ಕೊಂಡ್ಬಿಟ್ಟಿರ್ತೀರಾ ಇಲ್ಲ ಇರ್ರೆಗ್ಯುಲರ್ ಪೀರಿಯಡ್ಸ್ ಏನಾದರೂ ಒಬ್ಬೊಬ್ಬರಿಗೆ ಇರುತ್ತೆ ಅವರಿಗೆಲ್ಲ ಕರೆಕ್ಟ್ ಡೇಟು ನಮಗೆ ಗೊತ್ತಿರೋದಿಲ್ಲ ಹಾಗಾಗಿ ಆ ಸಿ ಆರ್ ಎಲ್ ಮೆಷರ್ಸಿಂದ ಅಂತಂದರೆ ಪಾಪುದು ತಲೆಯಿಂದ ಸೊಡ್ಡುದ್ರಿಗೂ ಇರುವಂಥ ಮೆಷರ್ಮೆಂಟ್ನ ನೋಡಿಕೊಂಡು ನಿಮಗೆ ಎಷ್ಟು ವೀಕ್ ಆಗಿದೆ ಅಂತ ಪಾಪುಗೆ ಏಜ್ ಎಷ್ಟಾಗಿದೆ ಅನ್ನೋದನ್ನ ಮೆಷರ್ ಮಾಡ್ತಾರೆ ಓಕೆನಾ ಸೊ ಹಾಗಾಗಿ ಇದನ್ನು ಮೇನ್ ಆಗಿ ಇದನ್ನು ಚೆಕ್ ಚೆಕ್ ಮಾಡೆ ಮಾಡ್ತಾರೆ ತ್ರೀ ಮಂತ್ಸ್ ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಅಲ್ಲಿ ನೀವು ಇದನ್ನ ಚೆಕ್ ಮಾಡ್ಕೊಳ್ಬಹುದು ಹಾಗೆಯೇ ನೆಕ್ಸ್ಟು ಹೇಳೋದಾದರೆ ಈಗ ಸಿ ಆರ್ ಎಲ್ ಮೆಜರ್ಸ್ ನಾವು ಈಗ ಒಂದು ಬಾಯ್ ಬೇಬಿನೇ ಆಗುತ್ತೆ ಒಂದು ಗರ್ಲ್ ಬೇಬಿನೇ ಆಗುತ್ತೆ ಅಂತ ಯಾವ ರೀತಿ ಪ್ರಿಡಿಕ್ಷನ್ ಮಾಡ್ಬೋದು ಅಂತ ನೀವು ಕೇಳೋದಾದರೆ ಇಲ್ಲಿ ನೋಡಿ ಸಿ ಆರ್ ಎಲ್ ಮೆಜರ್ಸ್ ಬಂದು ನನಗೆ ಸೆವೆಂಟಿ ಸಿಕ್ಸ್ ಪಾಯಿಂಟ್ ಫೈವ್ ಎಮ್ ಎಮ್ ಅಂತ ಇದೆ ಅಲ್ವಾ ಕರೆಸ್ಪಾಂಡೆನ್ಸ್ ಟು ತರ್ಟೀನ್ ವೀಕ್ಸ್ ಫೈವ್ ಡೇಸ್ ಅಂತ ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಏನಪ್ಪ ಅಂತಂದರೆ ಇದು ಎಮ್ ಎಮ್ ಎಲ್ಲು ಕೊಡ್ತಾರೆ ಇಲ್ಲಾಂದರೆ ಸೆಂಟಿಮೀಟರಲ್ಲಿ ಕೊಡ್ತಾರೆ ಇಲ್ಲಿ ಬಂದು ನನಗೆ ಸೆವೆಂಟಿ ಸಿಕ್ಸ್ ಪಾಯಿಂಟ್ ಫೈವ್ ಎಮ್ ಎಮ್ ಇದೆ ಇಲ್ಲಾಂದರೆ ಸೆಂಟ್ ತಗೊಂಡ್ರೆ ಸೆವೆನ್ ಪಾಯಿಂಟ್ ಸಿಕ್ಸ್ ಸೆಂಟಿಮೀಟರ್ ಆಗುತ್ತೆ ಓಕೆನಾ ಅಕಸ್ಮಾತ್ ನೀವು ಏನಂತ ಅಂದ್ರೆ ಇದನ್ನ ಟ್ವೆಲ್ವ್ ಟು ಫೋರ್ಟೀನ್ ವೀಕ್ಸ್ ಒಳಗಡೆ ಇದನ್ನ ಮಾಡ್ತಾರೆ ಅಂತಂದ್ರೆ ತ್ರೀ ಮಂತ್ಸ್ ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಅಲ್ಲಿ ಈ ಸಿ ಆರ್ ಎಲ್ ಮೆಜರ್ಸ್ ಮಾಡ್ತಾರೆ ಓಕೆನಾ ಸೊ ಇದರಲ್ಲಿ ಏನಪ್ಪ ಅಂತ ಅಂದರೆ ಫಿಫ್ಟಿ ಫೈ ಎಮ್ ಎಮ್ ಓಕೆನಾ ಟ್ವೆಲ್ ಟು ಫೋರ್ಟೀನ್ ವೀಕ್ಸ್ ಒಳಗಡೆ ನಿಮಗೆ ಈ ಸ್ಕ್ಯಾನಿಂಗ್ನ ಮಾಡಿಸಿದಾಗ ಫಿಫ್ಟಿ ಫೈ ಎಮ್ ಎಮ್ ಆರ್ ಫೈವ್ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಅಂತ ಏನಾದರೂ ನಿಮಗೆ ಇದ್ರೆ ಕೊಟ್ಟಿದ್ರೆ ಇಲ್ಲಿ ಅಕಸ್ಮಾತು ಈಗ ಫಿಫ್ಟಿ ಫೈ ಎಮ್ ಎಮ್ ಅಂತಲೇ ಅಂದ್ಕೊಳ್ಳಿ ಓಕೆನಾ ಫಿಫ್ಟಿ ಫೈ ಎಮ್ ಎಮ್ಗಿಂತ ಜಾಸ್ತಿ ಇದ್ದರೆ ಅದು ಒಂದು ಬಾಯ್ ಬೇಬಿ ಆಗುತ್ತೆ ಅಂತ ನಾವು ಪ್ರಿಡಿಕ್ಟ್ ಮಾಡ್ಬೋದು ನೈಂಟಿ ಪರ್ಸೆಂಟಷ್ಟು ಅಷ್ಟು ಪ್ರಿಡಿಕ್ಟ್ ಮಾಡ್ಬೋದು ಓಕೆನಾ ಅಕಸ್ಮಾತು ಫಿಫ್ಟಿ ಎಮ್ ಎಮ್ಗಿಂತ ಕಮ್ಮಿ ಇದ್ದರೆ ಅದನ್ನು ಗರ್ಲ್ ಬೇಬಿ ಅಂತ ನಾವು ಪ್ರಿಡಿಕ್ಟ್ ಮಾಡ್ಬೋದು ಸರಿನಾ ನೋಡಿ ಇಲ್ಲಿ ನನ್ನ ಮಗಂದು ಬಂದು ಸಿ ಆರ್ ಎಲ್ ಮೆಷರ್ಸು ಸೆವೆಂಟಿ ಸಿಕ್ಸ್ ಪಾಯಿಂಟ್ ಫೈವ್ ಎಮ್ ಎಮ್ ಇದೆ ಓಕೆನಾ ಅಂದರೆ ಫಿಫ್ಟಿ ಫೈವ್ ಎಮ್ ಎಮ್ಗಿಂತ ಜಾಸ್ತಿ ಇದೆ ಇದು ಓಕೆನಾ ಸೊ ಇದನ್ನ ನೋಡ್ಬಿಟ್ಟು ನೀವು ಒಂದು ಬಾಯ್ ಬೇಬಿನೇ ಆಗುತ್ತೆ ಅಂತ ನೀವು ಇದರಲ್ಲಿ ಚೆಕ್ ಮಾಡ್ಕೊಳ್ಬಹುದು ಅಕಸ್ಮಾತು ಸಿ ಆರ್ ಎಲ್ ಮೆಷರ್ಸ್ ಬಂದು ಒಂದು ಸ್ಟ್ಯಾಂಡರ್ಡ್ ವ್ಯಾಲ್ಯೂಗಿಂತ ಕಮ್ಮಿ ಏನಾದರೂ ಇದ್ದರೆ ನಿಮಗೆ ಅದು ಡಿಫೆಕ್ಟಿವ್ ಆಗುತ್ತೆ ಅಂತ ಡಾಕ್ಟರ್ಸ್ ನಿಮಗೆ ಹೇಳ್ತಾರೆ ಓಕೆನಾ ಅಕಸ್ಮಾತ್ ನೀವೇನಾದರೂ ಡಾಕ್ಟ್ರಿಗೆ ತೋರ್ಸೋಕ್ಕಿಂತ ಮುಂಚೆ ಈಗ ಫಾರ್ ಎಕ್ಸಾಂಪಲ್ ಒಂದಿನ ಇವತ್ತು ನೀವು ಸ್ಕ್ಯಾನಿಂಗ್ ಮಾಡಿಸ್ತೀರಾ ಅಂತ ಅಂದ್ಕೊಳ್ಳಿ ಇವತ್ತು ನಿಮಗೆ ಡಾಕ್ಟರ್ ಸಿಗೋದಿಲ್ಲ ಅಕಸ್ಮಾತ್ ನಿಮಗೆ ಏನಾದರೂ ನೋಡ್ಕೊಳ್ಬೇಕು ಎಲ್ಲ ನನ್ನ ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಎಲ್ಲ ಕರೆಕ್ಟಾಗಿ ಇದೆಯಾ ಈಗ ಸಿ ಆರ್ ಎಲ್ ಮೆಜರ್ಸ್ ನಾನು ಹೇಳಿದೆ ಅಲ್ವಾ ಇರಬೇಕು ಅಂತ ಅಷ್ಟೆಲ್ಲ ಇದೆಯಾ ಅಂತ ನೀವು ಆರಾಮಾಗಿ ಚೆಕ್ ಮಾಡ್ಕೊಳ್ಬಹುದು ಹಾಗೇನೆ ಗೈಸ್ ಇನ್ನೊಂದೇನಪ್ಪ ಅಂತಂದರೆ ಈ ಥರ ಸ್ಕ್ಯಾನಿಂಗ್ ರಿಪೋರ್ಟ್ಸ್ನ ನಮಗೆ ನಾವೇ ಯಾವ ರೀತಿ ಓದ್ಕೊಳ್ಳೋದು ಅಂತಂದರೆ ಡಾಕ್ಟರ್ ತೋರಿಸೋದು ಲೇಟ್ ಆದರೆ ಅಕಸ್ಮಾತ್ ಎಲ್ಲ ನಾರ್ಮಲ್ ಇದೆಯಾ ಏನು ಅಂತ ನಮಗೆ ನಾವು ಯಾವ ರೀತಿ ತಿಳ್ಕೊಳ್ಳೋದು ನಾನು ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ ಆಲ್ರೆಡಿ ಹಾಗೆಯೇ ನಂದು ಎಲ್ಲಾ ಮಂತ್ರಿ ಸ್ಕ್ಯಾನಿಂಗ್ ರಿಪೋರ್ಟ್ಸ್ನ ಆಲ್ರೆಡಿ ಶೇರ್ ಮಾಡಿದ್ದೀನಿ ಅದನ್ನು ಸಲ ಚೆಕ್ ಮಾಡ್ಕೊಳ್ಳಿ ಬೇಕಾದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ನಿಮಗೆ ಕೊಟ್ಟಿರ್ತೀನಿ ಹಾಗೆಯೇ ಇಂಟರ್ನಲ್ ಬ್ಲೀಡಿಂಗ್ ಆಗಿತ್ತು ನನಗೆ ಟು ಆ್ಯಂಡ್ ಆಫ್ ಮಂತಲ್ಲಿ ಅದು ಯಾಕಾಯಿತು ಏನಿಕ್ಕಾಯಿತು ಆ್ಯಂಡ್ ನಾವು ಏನೆಲ್ಲ ರಿಸ್ಕ್ ತೊಗೊಳ್ಬಾರ್ದು ಯಾವ ರೀತಿ ರಿಸ್ಕ್ ತೊಗೊಂಡ್ರೆ ಆ ಥರ ಆಗುತ್ತೆ ಅದನ್ನು ಕೂಡ ನಾನು ಶೇರ್ ಮಾಡಿದ್ದೀನಿ ಅದನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ನಿಮಗೆ ಕೊಟ್ಟಿರ್ತೀನಿ ಸಲ ಚೆಕ್ ಮಾಡ್ಕೊಳ್ಳಿ ಹಾಗೆಯೇ ನಾರ್ಮಲ್ ಡೆಲಿವರಿ ಆಗಲಿಕ್ಕೆ ಯಾವ್ಯಾವ ರೀತಿ ಫುಡ್ಗಳನ್ನ ನಾವು ತಗೊಳ್ಬೇಕು ಹಾಗೆಯೇ ಯಾವ್ಯಾವ ರೀತಿ ನಾವು ಎಕ್ಸಸೈಸ್ ಎಲ್ಲ ಮಾಡಬೇಕು ಅನ್ನೋದನ್ನ ನಾನು ಕ್ಲಿಯರಾಗಿ ಎಲ್ಲನೂ ತಿಳಿಸ್ಕೊಟ್ಟಿದ್ದೀನಿ ಅದನ್ನು ಸಲ ಚೆಕ್ ಮಾಡ್ಕೊಳ್ಳಿ ಹಾಗೆಯೇ ಇದ್ರ ಜೊತೆಗೆ ನಾನು ನಂದು ಡೆಲಿವರಿ ಸ್ಟೋರಿನೂ ಕೂಡ ಹಾಕಿದ್ದೀನಿ ಮತ್ತು ಪ್ಲಸೆಂಟ ಪೊಸಿಷನಲ್ಲಿ ಈಗ ಆ್ಯಂಟೀರಿಯರ್ ಪೋಸ್ಟೀರಿಯರ್ ಅಂತೆಲ್ಲ ಇದೆ ಅಲ್ವಾ ಈಗ ಫಾರ್ ಎಕ್ಸಾಂಪಲ್ ಆ್ಯಂಟೀರಿಯರ್ ಇದ್ದರೆ ಹೆಣ್ಣು ಪಾಪು ಆಗುತ್ತೆ ಪೋಸ್ಟೀರಿಯರ್ ಇದ್ದರೆ ಗಂಡು ಪಪ್ಪು ಆಗುತ್ತೆ ಈ ಥರ ಎಲ್ಲ ಹೇಳ್ತಾರಲ್ವಾ ಅದು ಎಷ್ಟು ನಿಜ ಎಷ್ಟು ಸುಳ್ಳು ಅದನ್ನೆಲ್ಲ ನಾನು ಶೇರ್ ಮಾಡಿದ್ದೀನಿ ಅಂದರೆ ಯಾವ ಅಂದರೆ ಯಾವ ರೀತಿ ನಾವು ಅದನ್ನು ಚೆಕ್ ಮಾಡ್ಕೊಳ್ಬೋದು ಅಂತ ನಾನು ಶೇರ್ ಮಾಡಿದ್ದೀನಿ ಅದನ್ನು ಕೂಡ ನೀವು ಬೇಕಾದರೆ ನೋಡ್ಕೊಳ್ಬಹುದು ಅದನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನ ಹಾಕಿರ್ತೀನಿ ಹಾಗೆಯೇ ಗಾಯಸ್ ಇದ್ರ ಜೊತೆಗೆ ನಾನು ಬೇಬಿ ಬಾಯ್ದು ಸಿಂಪ್ಟಮ್ಸ್ ಕೂಡ ಹಾಕಿದ್ದೀನಿ ಅದನ್ನು ಕೂಡ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಹಾಗೆಯೇ ಎಲ್ಲ ಮಂತಲ್ಲೂ ನಮ್ಮ ಬೇಬಿದು ವೆಯ್ಟು ನಾರ್ಮಲ್ ವೆಯ್ಟ್ ಎಷ್ಟಿರಬೇಕು ಅನ್ನೋದು ನಾನು ಇಲ್ಲಿ ಶೇರ್ ಮಾಡಿದ್ದೀನಿ ಅಂತ ಅಂದರೆ ತ್ರೀ ಮಂತ್ಸು ಫೈವ್ ಮಂತ್ಸು ಸೆವೆನ್ ಮಂತ್ಸು ನೈನ್ ಮಂತ್ಸು ಅಷ್ಟು ಮಂತ್ಸ್ಗಳಲ್ಲಿ ಬೇಬಿದು ವೆಯ್ಟ್ ಎಷ್ಟಿರಬೇಕು ಅಂತ ನಾನು ಒಂದು ಆಲ್ರೆಡಿ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ ಅದನ್ನು ಕೂಡ ಚೆಕ್ ಮಾಡ್ಕೊಳ್ಳಿ ಓವರ್ ಆಲ್ ನಾನು ಯಾವುದೂ ವಿಡಿಯೋಸ್ನ ಮಾಡಿದ್ದೀನಿ ಪ್ರೆಗ್ನೆನ್ಸಿದು ಅದನ್ನೆಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀವು ಅದನ್ನು ಆರಾಮಾಗಿ ಚೆಕ್ ಮಾಡ್ಕೊಳ್ಬಹುದು ನೋಡಿ ಗಾಯ್ಸ್ ಇದನ್ನು ಎಲ್ ಮೆಜರ್ಮೆಂಟಿಂದ ನಿಮ್ಮ ನಿಮಗೆ ಒಂದು ಬಾಯ್ ಬೇಬಿ ಆಗುತ್ತಾ ಗರ್ಲ್ ಬೇಬಿ ಆಗುತ್ತಾ ಅಂತ ನೀವು ಆರಾಮಾಗಿ ಪ್ರಿಡಿಕ್ಷನ್ನ ಮಾಡ್ಕೊಳ್ಬಹುದು ಓಕೆನಾ ಓಕೆ ಗಾಯ್ಸ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಯಿತು ಅಂತ ಅನ್ಕೊಳ್ತೀನಿ ಯೂಸ್ಫುಲ್ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಆದಷ್ಟು ವೀಡಿಯೋಸ್ಗಳನ್ನ ಶೇರ್ ಮಾಡಿ ಗೊತ್ತಿಲ್ಲದಿರೋರು ತಿಳ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಬೈ ಬೈ ಟೇಕ್ ಕೇರ್